ಎಲ್ರಿಗೂ ನಮಸ್ಕಾರ. ನನಗೆ ಸುದೀಪ್ ಸರ್ ಚಿಕ್ಕ ವಯಸ್ಸಿಂದ, ನಾನು ನನ್ನ ಹುಚ್ಚ ಸಿನಿಮಾ ನೋಡಿದಾಗಿಂದ, ಸಿಗರೇಟ್ ಹಿಡ್ಕೊಳ್ಳೋ ಸ್ಟೈಲ್ ನೋಡಿದಾಗಿಂದ ಆಗಿಂದ ಫ್ಯಾನ್. ಆಮೇಲೆ ನನಗೆ ತುಂಬಾ ಕಾಡಿದಂತ ಪಾತ್ರ ವಾಲಿ. ಈಗ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ, ಬಟ್ ನನಗೆ ವಾಲಿ ಜಾಸ್ತಿ ಇಷ್ಟ ಸರ್. ಆಮೇಲಿಂದ ಅವ್ರನ್ನ ನಾನು ಮಿಮಿಕ್ರಿ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ನನಗೆ ಸುದೀಪ್ ಸರ್ ಮಿಮಿಕ್ರಿ ಮಾಡ್ತಾ ಮಾಡ್ತಾ ಶುರು ಹಿಂಗೋ ಅದು ಚೂರು ಟ್ವಿಸ್ಟ್ ಆಗ್ಬಿಟ್ಟಿರ್ಬೇಕು ನಾವು ವಾಯ್ಸ್ ಗೊತ್ತಿಲ್ಲ. ಸರ್ ನಿಮ್ಮ ಮದಕರಿ ಸಿನಿಮಾ ಡೈಲಾಗ್ ಅಲ್ಲ ಮದಕ, ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಹೊರತು ಅದು ಪೋಸ್ಟ್ ಆಫೀಸ್ಗೆಲ್ಲ. ಮದಕರಿ ಎಲ್ಲರಿಗೂ ನಮಸ್ಕಾರ. ನಾನು ಬೇಗ ಹೇಳಿದ್ದೆ ಇಂಥವ್ರದಕ್ಕ ಹೇಳಿ ಅಂತ, ಸೊ ಅಲ್ಲಿಗೆ ನನ್ ಕೆಲಸ ಮುಗಿತು. ನನಗೆ ಒಂದ್ ಅರ್ಥ ಆಯ್ತಾ ಇಲ್ಲ, ಒಂದೇ ಇಂಡಸ್ಟ್ರಿಯಲ್ಲಿ ಎರಡು ಆಂಗಲಿಂದ ನೆಂಗಿರಕ್ ಸಾಧ್ಯ? ಸಿಕ್ಕಿರೋದೆ ಅಲ್ಪ ಸ್ವಲ್ಪ ಬಿರುದುಗಳು, ಅದನ್ನೆಲ್ಲ ತಗೊಂಡಿಕ್ ಹಾಕೊಂಡ್ಬಿಟ್ರೆ ಇದು ಟೈಟ್ ಎಂದು ಪೈರಸಿ ನಡೀತದೆ. ಈಗ ನನಗೆ ಒಬ್ಬ ಕಲಾವಿದನ್ನ ನೋಡಿದಾಗ ಆಗುವಂತ ಒಂದು ಹೆಮ್ಮೆ ಬಹುಶಃ ಏನನ್ನು ನೋಡಿದ್ರೂ ಸಿಗೋದಿಲ್ಲ, ಯಾವುದೇ ಚಿತ್ರರಂಗದಲ್ಲಾಗಿರ್ಲಿ. ಐ ಥಿಂಕ್ ವಶಿಷ್ಠ ಫಾಲ್ಸ್ ಇನ್ ಟು ದಟ್ ಕ್ಯಾಟಗರಿ ಆಫ್ ಅ ಬ್ರಿಲಿಯಂಟ್ ಆಕ್ಟರ್. ಫಸ್ಟ್ ಆಫ್ ಆಲ್ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಧ್ವನಿ ಆಗಲಿ, ನಾವು ಯಾವ ಥರ ಸಿನಿಮಾ ಮಾಡ್ತೀವಿ ಅದೆಲ್ಲ ಎರಡನೇದು. ಎವ್ರಿಥಿಂಗ್ ಇಸ್ ಅ ಬೋನಸ್, ಬಟ್ ಹೀ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಸೊ ನಾನು ಈ ವೇದಿಕೆ ಮೇಲೆ ಅವ್ರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟನೇ. ಕಮರ್ಷಿಯಲಿ ವಿ ಆಲ್ ನೀಡ್ ಕಮರ್ಷಿಯಲ್ ಥಿಂಗ್ಸ್ ಅಂಡ್ ಸಿನಿಮಾ ಒಂದು ಗೆಲ್ಲೋದಕ್ಕೆ, ಬಟ್ ಆ ಮಧ್ಯದಲ್ಲಿ ಎಲ್ಲೋ ಒಂದು ಕಲಾವಿದ ಮಾತ್ರ ಸಾಯ್ಬೇಡಿ, ಅದನ್ನು ಉಳಿಸ್ಕೊಳ್ಳಿ. ಆ್ಯಂಡ್ ಐ ಎಮ್ ವೆರಿ ಹ್ಯಾಪಿ ನೀವು ಏನೋ ಹೊಸದಾಗಿ ಅದರ ಪೋಸ್ಟ್ ನೋಡ್ತಾ ಇದ್ರೆ. ಐ ಥಿಂಕ್ ಒಂದು ಡಿಸಪಾಯಿಂಟ್ಮೆಂಟ್ ಅಂತೂ ಆಯಿತು ನನಗೆ, ಬಿಕಾಸ್ ನನಗೆ ಅದೇನು ಕಾಣಿಸ್ಲಿಲ್ಲ ಟೀಸರಲ್ಲಿ. ಒಂದು ಸಾಂಗ್ ಬಿಟ್ಟಿತ್ತು ಅದರಲ್ಲಿ, ಅಫ್ಕೋರ್ಸ್ ಬಿಗಿನಿಂಗ್ ಬಂದಂಥ ಡೈಲಾಗ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ಅನಿಸಿದ್ದೇನಂತಂದ್ರೆ ಹೇಳ್ತಾ ಇದ್ದೀನಿ, ನನಗೆ ಬಹುಶಃ ಟೀಸರಲ್ಲಿ ಇನ್ನೊಂಚೂರು ಏನೋ ಬೇಕು ಅಂತ ಅನಿಸ್ತಾ ಇತ್ತು ನನಗೆ ಕತೆ ವಿಚಾರವಾಗಿ ಇನ್ನೊಂಚೂರು. ನನಗೆ ಈ ಪೋಸ್ಟ್ ನೋಡಿದ ತಕ್ಷಣ ನನಗೆ ಮಾತ್ರ ಅಲ್ಲ, ಗೊತ್ತಿರೋ ಹಂಗೆ ಇಲ್ಲಿ ಎಲ್ಲರಿಗೂ, ಅದು ವಿಚಾರವಾಗಿ ಏನಾದರೂ ಒಂದು ತೋರಿಸ್ತೀರೇನೋ ಏನದು ಅಂತ ಒಂದು ಇರ್ಬೋದು, ಬಟ್ ಅದು ಬಹುಶಃ ಇನ್ನೊಂದು ಸೂನ್ ವಿ ವಿಲ್ ವೆಯ್ಟ್. ಅಟ್ ಲೀಸ್ಟ್ ಐ ವಿಲ್ ವೆಯ್ಟ್ ಫಾರ್ ದ ಟೀಸರ್ ವಶಿಷ್ಠ. ಆ್ಯಂಡ್ ಎಲ್ಲ ಇಡೀ ತಂಡಕ್ಕೆ ಒಂದು ಕಾಲಚಕ್ರ ಏನಿದೆ ಅದು ಎಲ್ಲರ ಜೀವನದಲ್ಲೂ ಅಳವಡಿಸುವಂತೆ, ಮೇಲೆ ಹೋಗಿದ್ ಕೆಳಗೆ ಬರುತ್ತೆ, ಕೆಳಗೆ ಹೋಗಿದ್ ಮೇಲೆ ಬರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಏರು ಬರಲಿ, ಇನ್ನೂ ಚೆನ್ನಾಗಾಗಲಿ, ಆ್ಯಂಡ್ ನಿಮ್ಮಂಥವ್ರು ಇನ್ನೂ ಬೆಳಿಬೇಕು ನಮ್ಮ ಚಿತ್ರರಂಗದಲ್ಲಿ. ವಿ ನೀಡ್ ವೆರಿ ಗುಡ್ ಆ್ಯಕ್ಟರ್ಸ್ ಟು ಡೂ ಗುಡ್ ಫಿಲ್ಮ್ಸ್. ವಶಿಷ್ಠ, ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದಿ ಎಂಟೈರ್ ಟೀಮ್. ಆ್ಯಂಡ್ ಆದಷ್ಟು ಬೇಗ ಸಿನಿಮಾನು ತೋರಿಸಿ, ಅದು ಏನು ಅಂತ ನಾವು ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುದೀಪ್ ಸರ್. ಓಕೆ, ಸೊ ಸುದೀಪ್ ಸರ್ ಹೇಳಿದ್ದು ಖಂಡಿತವಾಗ್ಲೂ ಸತ್ಯ, ಯಾಕಂದ್ರೆ ಸುದೀಪ್ ಸರ್ ಮಾತಾಡೋದ್ರಲ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಒಬ್ಬ ಆಕ್ಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಧ್ವನಿ ಮಾತ್ರ ಅಲ್ಲ ಅನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು, ಬಿಸಿ ಶೆಡ್ಯೂಲ್ ನಲ್ಲಿದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟೀಸರ್ ಅನ್ನ ಲಾಂಚ್ ಮಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಆಗಿರುವಂತ ಸುಮಂತ್ ಕ್ರಾಂತಿ ಅವರು ಕೂಡ ವೇದಿಕೆ ಮೇಲೆ ಬಂದು ಜಾಯಿನ್ ಆಗಬೇಕಾಗಿ. ನನಗೆ ಸರ್ ನಾನು ಮೊದಲು ನೋಡಿದ್ದು ಅವ್ರ ಮನೇಲೆ, ಮಾಡಿಕೆಯ ಸಿನಿಮಾ ನಡೀತಾ ಇತ್ತು, ಇನ್ನು ಶೂಟಿಂಗ್ ಶುರು ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಪಾತ್ರಕ್ಕೆ ಕರೆದಿದ್ರು, ಆ ಸಿನಿಮಾ ಕಾರಣಾಂತರಗಳಿಂದ ನನಗೆ ಮಾಡಕ್ ಆಗಿರ್ಲಿಲ್ಲ. ಆಗಿನ ಆರಂಭದ ದಿನಗಳು, ಅವಾಗ ಅವರು ಮನೇಲಿ ಹೋದಾಗ ಹೇಳಿದ ಮಾತು, ಆನಂತರ ಗೋಧಿ ಬಣ್ಣ ಸಿನಿಮಾ ನೋಡಿದಾಗ ಅವರು ಮೆಚ್ಚುಗೆ ಮಾತಾಡಿದ್ದು, ಅಲ್ಲಿಂದ ಎಲ್ಲೋ ಒಂದು ಎರಡು ಕಡೆ ಅವರು ಅಂದ್ರೆ ಕಾರ್ಯಕ್ರಮಗಳು ಸಿಕ್ಕಾಗ ಅವ್ರು ಹೇಳ್ತಿದ್ದು, ಬಿಗ್ ಬಾಸ್ ಶೋ ಒಂದ್ಸಲಿ ಹೋದಾಗ ಹೇಳಿದ ಮಾತು ನನಗೆ ಮನಸ್ಸಿಗೆ ತುಂಬಾ ಹತ್ತಿರ. ಯಾವಾಗಲೂ ನನಗೆ ವೆರಿ ಫ್ಯೂ ಆಕ್ಟರ್ಸ್, ನಾನು ಹೋಮ್ ಐ ಲುಕ್ ಅಪ್ ಟು ಅಂದ್ರೆ ಸರ್ ಅವಾಗ ಅವಾಗ ಹೇಳಿದ್ ಸಿಕ್ಕಾಗಿಲ್ಲ ಹೇಳ್ತಿರ್ತೀನಿ, ಯಾಕಂದ್ರೆ ಅಷ್ಟು ನನಗೆ ಅಂದ್ರೆ ಅವರ ಪಾತ್ರಗಳು ಅವರ ಸಿನಿಮಾಗಳು ಪ್ರೇರೇಪಿಸಿದ್ದಾರೆ ನನ್ನ ಆಕ್ಟಿಂಗ್ಗೆ. ಸೊ ನನಗೆ ಆಕ್ಟಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸಂದರ್ಭದಲ್ಲಿ ಇವರ ಸಿನಿಮಾಗಳು ಒಂದಷ್ಟು ಸಿನಿಮಾಗಳು ಆಕ್ಟಿಂಗ್ ನನಗೆ ಉದಾಹರಣೆ ಆಗಿತ್ತು ನಾನು ಕಲೀಲಿಕ್ಕೆ ಅಥವಾ ಅಪ್ಲೈ ಮಾಡ್ಲಿಕ್ಕೆ. ಸೊ ಫಾರ್ ಎವರ್ ಫ್ಯಾನ್ಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಅಂತ ಹೇಳ್ತಾ ಶ್ರೀ ಜಾಕ್ ಮಂಜು ಸರ್ ಅವ್ರು ಕೂಡ